6 ನಾನು ಲಕ್ಷ್ಮಿ ಶ್ರೀನಿವಾಸ್ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಹೆಡ್ಲೈನ್ ಕೃಷಿ ಇಲಾಖೆಯಲ್ಲಿ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ದೂರು ಸ್ವೀಕಾರಕ್ಕೆ ಪಿಎಸ್ಐ ನಕಾರ ಕಲ್ಪಟೆ ಪಿಎಸ್ಐ ವೇದವತಿ ಎತ್ತಂಗಡಿ ಭಾಗ್ಯ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ ಪರವಾನಿಗೆ ಇಲ್ಲದೆ ಸಂಚರಿಸುತ್ತಿದ್ದ 7 ಬಸ್ಗಳು ಅಧಿಕಾರಿಗಳ ವಶಕ್ಕೆ सुप्रीम कोर्ट आदेश उल्लंघी शब्द मालिन्य बंधी श्रीराम सेने कार्यकर्त तालूक कचेरी मुंदे प्रतिभटने वेमगल पोलिस भर्जरी कार्याचरणे नालकु मंदी बैक कल्लर बंधन बंधित आरोपी 17 बैक वश शासक निष्ठावंत कार्यकर्त कड़गणने तमदे पटालं कट्टिकोंडु मेरेयुत्तिद्दारे बंगारपेटे शासक विरुद्ध डीके हल्ली ग्राम पंचायती उपाध्यक्षे गंभीर आरोप ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಿಸಿರುವ 50 ಲಕ್ಷ ರೂಪಾಯಿ ವೆಚ್ಚದ ಆಕ್ಸಿಜನ್ ಘಟಕವನ್ನು ಶಾಸಕ ಎಚ್ ನಾಗೇಶ್ ಉದ್ಘಾಟಿಸಿದರು ಒಂದೇ ಬಾರಿಗೆ ಸುಮಾರು 100 ಮಂದಿಗೆ ಆಕ್ಸಿಜನ್ ಸರಬರಾಜು ಮಾಡಲಾಗುತ್ತದೆ ಈ ಹಿಂದೆಯೇ ಉಸ್ತುವಾರಿ ಸಚಿವ ಮುನಿರತ್ನಂ ಅವರು ಆಕ್ಸಿಜನ್ ಘಟಕದ ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಉದ್ಘಾಟನೆ ಆಗಲಿಲ್ಲ ಇಂದು ದೇಶಾದ್ಯಂತ ಏಕಕಾಲದಲ್ಲಿ ಎಲ್ಲೆಡೆ ಆಕ್ಸಿಜನ್ ಘಟಕದ ಉದ್ಘಾಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮುಳಬಾಗಿಲು ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಮಾಡಲಾಗುತ್ತದೆ ಹಾಗೂ ಹೊರಹೊಲಯದ ನರಸಿಂಹ ತೀರ್ಥ ಬಳಿ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡಾಂಗಣ ಮಾಡಲು ಅನುಮೋದನೆ ಸಿಕ್ಕಿದೆ ಎಂದು ತಿಳಿಸಿದರು ಒಂದು ನಿಮಿಷಕ್ಕೆ 500 ಲೀಟರ್ ಕೆಪಾಸಿಟಿ ಇದು ಅಂದ್ರೆ 100 ಜನ ಆಸ್ಕೆ ಇದ್ಮೇಲಿದ್ರೆ 100 ಜನ ರೋಗಿಗಳಿಗೆ ಇದು ಆಕ್ಸಿಜನ್ ಕೊಡುತ್ತೆ 100 ಜನ ರೋಗಿಗಳಿಗೆ ಆಕ್ಸಿಜನ್ ಕೊಡುವಂತ ವ್ಯವಸ್ಥೆ ಮಾಡಲಾಗಿದೆ ಇದು ನಮ್ಮ ಗೆ ಬಹಳ ಅತ್ಯವಶ್ಯಕವಾಗಿತ್ತು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಇದು ಬರಬೇಕಾದ್ರೆ ನಾನು ಸ್ವಲ್ಪ ಜಗಳ ಮಾಡಿದೆ ಡಿಸಿ ಹತ್ರ ಅದೇ ಅದು ಪೇಪರ್ ಅಲ್ಲಿ ಬಂದಿತ್ತು ಸಿನಾಸ್ಪತ್ರೆಯಲ್ಲಿ ಆಗ್ತಾರೆ ನಮಗಿಲ್ಲ ಅಂತ ಕರ್ತಾನೆ ನಾನು ಡಿಸಿ ಗೆ ಹೇಳಿದೆ ಸ್ವಾಮಿ ನಮ್ಮ ನಗರಸಭೆ ಹೋಗಿ ಪುರಸಭೆ ಅವರಿಗೆಲ್ಲ ಕೊಡ್ತೀನಿ ನಗರಸಭೆ ಜನಸಂಖ್ಯೆ ಜಾಸ್ತಿ ಇಲ್ಲಿ ರೋಗಿಗಳು ಜಾಸ್ತಿ ಇದ್ದಾರೆ ನಮಗೆ ಕೊಡಿ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಡಿಸಿ ಮಾತಾಡಿ ಸರ್ ಇಲ್ಲ ನಿಮಗೆ ಒಂದು ಅರೇಂಜ್ ಮಾಡಿದೀನಿ ಅಂತ ಹೇಳಿದ್ರು ಇನ್ಮೇಲೆ ಏನೇ ಆಗಲಿ ನಮಗೆ ಆದ್ಯತೆ ಮೇಲೆ ಕೊಡಬೇಕು ನಾವು ಹೆಚ್ಚಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ ನಮ್ಮ ಜನಸಂಖ್ಯೆ ಜಾಸ್ತಿ ನಗರಸಭೆಯಲ್ಲಿ ಅಂತೆಲ್ಲ ಹೇಳಿದ ಮೇಲೆ ಅವರು ಒಪ್ಪಿಕೊಂಡು ಮಾಡ್ಕೊಟ್ರು ಬಹಳ ಬೇಗನೆ ಇನ್ಸ್ಟಾಲ್ ಆಯಿತು ಕೋಲಾರದ ಕೃಷಿ ಇಲಾಖೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಪ್ರಕರಣದ ದೂರನ್ನು ಸ್ವೀಕರಿಸಲು ನಿರಾಕರಿಸಿದ ಗಲ್ಪೇಟೆ ಪೊಲೀಸ್ ಸ್ಟೇಷನ್ನ ಪಿಎಸ್ಐ ವೇದವತಿಯನ್ನು ವರ್ಗಾಯಿಸಲಾಗಿದೆ ಇಲಾಖಾ ಹಣ ದುರುಪಯೋಗ ಹಿನ್ನೆಲೆ ಕೃಷಿ ಇಲಾಖೆಯ ಹಿಂದಿನ ಜಂಟಿ ನಿರ್ದೇಶಕ ಶಿವಕುಮಾರ್ ಪ್ರಥಮ ದರ್ಜೆ ಸಹಾಯಕ ಮಂಜುನಾಥ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಚಿನ್ನಾಪುರ ಆದರ್ಶ ವಿರುದ್ಧ ಇಲಾಖೆಯ ನಿವೃತ್ತ ಕಚೇರಿ ಅಧ್ಯಕ್ಷ ಸತ್ಯನಾರಾಯಣ ಪ್ರಸಾದ್ ದೂರು ನೀಡಲು ಹೋದ ವೇಳೆ ಪಿಎಸ್ಐ ವೇದವತಿ ದೂರು ಸ್ವೀಕರಿಸಲು ನಿರಾಕರಿಸಿದರು ಪ್ರಕರಣ ದಾಖಲಿಸಲು ನಿರಾಕರಿಸಿದ ಕುರಿತು ಸತ್ಯನಾರಾಯಣ ಪ್ರಸಾದ್ ಜಿಲ್ಲಾ ಎಸ್ಪಿ ಕಿಶೋರ್ ಬಾಬು ಅವರಲ್ಲಿ ದೂರು ನೀಡಿದರು ಈ ಹಿನ್ನೆಲೆಯಲ್ಲಿ ಅನ್ಯ ಕರ್ತವ್ಯದ ಆಧಾರದ ಮೇಲೆ ಜಿಲ್ಲಾ ಪೊಲೀಸ್ ಕಚೇರಿಯ ಡಿಸಿಆರ್ಬಿ ಗೆ ವೇದವತಿಯನ್ನು ವರ್ಗಾಯಿಸಲಾಗಿದೆ ಇನ್ನು ಗಲ್ಪೇಟೆ ಪಿಎಸ್ಐ ವೇದವತಿ ಮೇಲೆ ಹಲವಾರು ಆರೋಪಗಳು ಕೇಳಿಬಂದಿದ್ದವು ಲಾಕ್ಡೌನ್ ವೇಳೆ ಮಂಗಳಮುಖಿ ಒಬ್ಬರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿ ರಾಜ್ಯಾದ್ಯಂತ ಸುದ್ದಿಯಾಗಿದ್ರು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ನಡೆಸಿದ ಕೋಲಾರದ ಆರ್ಟಿಒ ಅಧಿಕಾರಿಗಳು ಪರವಾನಿಗೆ ಇಲ್ಲದೆ ಸಂಚರಿಸುತ್ತಿದ್ದ 7 ಬಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಶಾಲಾ ಮಕ್ಕಳನ್ನು ಕರೆದೊಯ್ಯಲು ಪರವಾನಿಗೆ ಪಡೆದಿದ್ದ ಖಾಸಗಿ ಬಸ್ ಮಾಲೀಕರು ಖಾಸಗಿ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದರು ಕಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿ ಆರ್ಟಿಒ ಇನ್ಸ್ಪೆಕ್ಟರ್ ಸುರೇಶ್ ಗೌಡ ಹಾಗೂ ಸುದೀಂದ್ರ 7 ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಸ್ ಮಾಲೀಕರು ಶಾಲಾ ಮಕ್ಕಳನ್ನು ಕರೆದೊಯ್ಯಲು ಪರವಾನಿಗೆ ಪಡೆದು ಕಂಪನಿಗಳ ಕಾರ್ಮಿಕರನ್ನು ಕರೆದೊಯ್ಯಿದು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡುತ್ತಿದ್ದರು ಸರ್ಕಾರದ ಕಾನೂನು ಪ್ರಕಾರ ಶಾಲೆ ಬಸ್ಗಳಿಗೆ ಕಡಿಮೆ ತೆರಿಗೆ ಹಾಕಲಾಗುತ್ತದೆ ಕಂಪನಿ ಬಸ್ಗಳಿಗೆ ಕಮರ್ಷಿಯಲ್ ತೆರಿಗೆ ಹಾಕುತ್ತಾರೆ ತೆರಿಗೆ ವಂಚನೆ ಹಾಗೂ ಆರ್ಟಿಒ ಇಲಾಖೆಯ ಪರವಾನಿಗೆ ನಿಯಮಗಳನ್ನು ಉಲ್ಲಂಘಿಸಿರುವ ಕಾರಣಕ್ಕೆ ಬಸ್ಗಳನ್ನು ವಶಕ್ಕೆ ಪಡೆದಿದ್ದೇವೆ ಎಂದು ಆರ್ಟಿಒ ಇನ್ಸ್ಪೆಕ್ಟರ್ ಸುರೇಶ್ ಗೌಡ ಹೇಳಿದ್ದಾರೆ ಈಗ ನಿಮಗೆ ಸ್ಕೂಲ್ ಬಸ್ ಆದ್ರೆ ಒಂದು ತಿಂಗಳಿಗೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ತಿಂಗಳಲ್ಲ ಒಂದು ಕ್ವಾರ್ಟರ್ಗೆ ನಿಮಗೆ ಒಂದು 1000 ರೂಪಾಯಿ ವರೆಗೂ ಬರಬಹುದು ಅದೇ ಇದು ಪಿಎಸ್ವಿ ಅಲ್ಲಿ ನಿಮಗೆ 75000 ಬರುತ್ತೆ टोटल 74000 वंचने वेहिकल सीज़ मुंदिना तनिखे
ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಶಬ್ದ ಮಾಲಿನ್ಯ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕೋಲಾರ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಆಸ್ಪತ್ರೆ ಶಾಲಾ ಕಾಲೇಜು ಜನವಸತಿ ಪ್ರದೇಶ ಕೋರ್ಟ್ ಸರ್ಕಾರಿ ಕಚೇರಿಗಳು ದೇವಸ್ಥಾನ ಮಸೀದಿ ಚರ್ಚ್ ಗಳು ನಿಶಬ್ದ ವಲಯವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಮೈಕ್ ಬಳಕೆ ನಿರ್ಬಂಧ ವಿಧಿಸಿದೆ. ಆದರೂ ಸಹ ಶಬ್ದ ಮಾಲಿನ್ಯ ತಡೆಯುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ವಿಫಲವಾಗಿವೆ. ಪ್ರಾರ್ಥನೆ ಭಕ್ತಿಗೀತೆ ಭಜನೆಗೆ ಅವಕಾಶ ಕೊಟ್ಟು ಉಳಿದ ಎಲ್ಲ ಶಬ್ದ ಮಾಲಿನ್ಯಕ್ಕೆ ಕಡಿವಾಣ ಹಾಕುವಂತೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದರಲ್ಲಿ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ. ಯಾರು ಒತ್ತಡಕ್ಕೆ ಮಣಿದಿದೋ ಇಲ್ಲೋ ಗೊತ್ತಿಲ್ಲ. ಕೇವಲ ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರೋದು ಸಾರ್ವಜನಿಕ ಎಲ್ಲರಿಗೂ ಪರವಾಗಿ ಎಲ್ಲ ಸರ್ವ ಧರ್ಮರಿಗೂ ಆಗಬೇಕು. ಒಂದು ಧರ್ಮದ ಪ್ರಕಾರ ಇದ್ದು ಇನ್ನೊಂದು ಧರ್ಮಕ್ಕೆ ವಿರೋಧ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಪರವಾನಿಗೆ ಇಲ್ಲದ ಅಕ್ರಮ ಮೈಕ್ಗಳನ್ನು ತೆರವುಗೊಳಿಸಲೇಬೇಕು. ಇಲ್ಲೇ ಪಕ್ಷದಲ್ಲಿ ನಿಯಂತ್ರಣ ಮಂಡಳಿ ಇದು ಕಾರ್ಯನಿರ್ವಹಿಸಲು ವಿಫಲವಾದಲ್ಲಿ ಮುಂದಿನ ದಿನದಲ್ಲಿ ನಾವೇ ಸ್ವಂತ ಪರವಾನಿಗೆ ಇಲ್ಲದ ಮೈಕ್ಗಳನ್ನು ತೆರವುಗೊಳಿಸಿ ಅಂತ ಜಿಲ್ಲಾಡಳಿತಕ್ಕೂ ಎಚ್ಚರಿಕೆ ನೀಡುತ್ತಿದ್ವಿ. ಶಾಸಕ ಎಸ್ ಎ ನಾರಾಯಣಸ್ವಾಮಿ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ವಿರುದ್ಧ ವಿನಾಕಾರಣವಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಕಲಾವತಿ ರಮೇಶ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತ 32 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿ ದುಡಿದಿದ್ದರೂ ಸಹ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ 8 ವರ್ಷಗಳಿಂದಲೂ ಸಹ ಮೂಲ ಕಾಂಗ್ರೆಸ್ಸಿಗರನ್ನು ಮೂಲೆ ಗುಂಪು ಮಾಡುತ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬರಾಗಿದ್ದೇನೆ. ಶಾಸಕರು 8 ವರ್ಷಗಳ ಅವಧಿಯಲ್ಲಿ 1 ರೂಪಾಯಿಯೂ ಸಹ ಕೆಲಸ ಮಾಡಿಲ್ಲ. ಎಲ್ಲವನ್ನೂ ನುಂಗಿ ನೀರು ಕುಡಿದಿದ್ದಾರೆ ಎಂದು ಶಾಸಕರ ವಿರುದ್ಧ ಆರೋಪ ಮಾಡಿದರು. 8 ವರ್ಷಗಳಿಂದ ಕ್ಷೇತ್ರದಲ್ಲಿ ಯಾರ್ಯಾರು ನುಂಗಿ ನೀರು ಕುಡಿದಿದ್ದಾರೆ ಎನ್ನುವುದನ್ನು ತಾಲೂಕು ಜನತೆಯನ್ನೇ ಕೇಳಲಿ ಎಂದರು. ರಾಧಾಮೋರು ನರೇಗಾ ಅಡಣಕ್ಕೆ ಮಾಡಿದ್ರೆ ನರೇಗಾನಲ್ಲಿ ಜೆ ಸಿ ಬಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದು ಬಿಲ್ ಆಗಿಲ್ಲ ಇದುವರೆಗೂ. ಆ ತರ ಯಾವ್ದಾದ್ರು ಬಿಲ್ ಇದ್ರೆ ನೀವು ಸಾಕ್ಷಿ ಸಮೇತ ತೋರಿಸಿ ನಾವು ಒಪ್ಕೊಂತೀವಿ ಅದನ್ನ ಈ ತರ ಮಾಡಿದೀವಿ ಅಂತ. ಬಂಗಾರಪೇಟೆಯ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ನಿಷ್ಠಾವಂತರ ಕಾಂಗ್ರೆಸ್ಸಿಗರನ್ನು ಕಡೆಗಣಿಸಿ ತಮ್ಮದೇ ಆದ ಪಟಾಳಮನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಂದು ಡಿಕೆಹಳ್ಳಿಯ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ರಾಧಮ್ಮ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲದಿಂದ ಗೆದ್ದಿದ್ದರೂ ಅಭಿವೃದ್ಧಿಯಲ್ಲಿ ಮಾತ್ರ ಪಕ್ಷಾತೀತವಾಗಿ ನಡೆದುಕೊಳ್ಳುತ್ತಿದೆ. ಆದರೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ವಿನಾಕಾರಣ ಗ್ರಾಮ ಪಂಚಾಯಿತಿಯಲ್ಲಿ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಡಿಕೆಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ ರಮೇಶ್ ಆರೋಪಿಸಿದ್ದಾರೆ. ತಾಲೂಕಿನಲ್ಲಿ ದಾಸರಹೊಸಳ್ಳಿ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಹಿಳೆಯರು ಎನ್ನುವ ಕಾರಣಕ್ಕೆ ದೌರ್ಜನ್ಯದಿಂದ ನಡೆದುಕೊಳ್ಳುತ್ತಿದ್ದಾರೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಗೆದ್ದವರು ಮಾತ್ರ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಬಿಜೆಪಿ ಬೆಂಬಲಿತ ಗ್ರಾಮಗಳು ಅಭಿವೃದ್ಧಿ ಮಾಡುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಶಾಸಕ ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ ಎಂದು ದೂರಿದರು. ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಬಂದು ಬೀದಿ ದೀಪಗಳು, ಕುಡಿಯುವ ನೀರು, ಸ್ವಚ್ಛತೆ ಬಗ್ಗೆ ಕೆಲಸ ಮಾಡುತ್ತಿಲ್ಲ. ಅದರ ಬದಲಾಗಿ ನಾವೇ ಈ ಎಲ್ಲಾ ಕೆಲಸ ಮಾಡಲಾಗುತ್ತಿದೆ. ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಿ ಬಿಜೆಪಿಯಲ್ಲಿ ಗೆದ್ದು ಬಿಟ್ಟರೆ ನಾವು ಯಾರು ಸರಿಯೇ ಇಲ್ಲವಾ ಎಂದು ಟೀಕಿಸಿದರು. ಸಿ ವೆಂಕಟೇಶಪ್ಪ ಎಂಎಲ್ಎ ಅವರು, ಆವಾಗ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತು. ಎಂ ನಾರಾಯಣ ಸ್ವಾಮಿ ಎಂಎಲ್ಎ ಮಾಡಿದೀವಿ ಗೊತ್ತು. ಇವ್ರಿಗೆ ಬೈ ಎಲೆಕ್ಷನ್ ನಲ್ಲಿ ಮಲ್ಲಾಜಮ್ಮ ಜಾರ್ಜಿ ಇವರೆಲ್ಲ ಬಂದು ಬೈ ಎಲೆಕ್ಷನ್ ನಲ್ಲಿ ಅಂಬರೀಶ್ ಅವರು ಇದ್ದಾರೆ ಇನ್ನು ಇವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಮೂರೊತ್ತು ನಾನು ಊಟ ಅಡುಗೆ ಮಾಡಿ ಹಾಕಿ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ. ಅದೇನು ನಾನು ಎಮ್ ಎಲ್ ಎಗೋಸ್ಕರ ಮಾಡಿಲ್ಲ, ನನ್ನ ಪಾರ್ಟಿಗೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ. ನಾನೇನು ಪಾರ್ಟಿ ಕಾರ್ಯಕರ್ತ, ಪಾರ್ಟಿಗೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ. ಅವರು ಕಾಂಗ್ರೆಸ್ನಲ್ಲಿ ನುಂಗು ನೀರು ಕುಡಿದಿದ್ದಾರೆ ಅಂತ ಎಷ್ಟು ಕೊಟ್ಟಿದ್ದಾರೆ? ಅವರು ಎಷ್ಟು ಕೊಟ್ಟಿದ್ದಾರೆ ಯಾರಿಗೆ? ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎನಲ್ಲಿ ಇರೋವಾಗ ದುಡ್ಡು ಮಿಗ್ಗಿತ್ತು, ಹಂಚ್ಬಿಟ್ಟು 92,000 ವಾಪಸ್ ತಗೊಂಡೋಗಿ ಕೊಟ್ಟಿದ್ದೀವಿ. ನಮ್ಮ ಅದು ನಾನು ಒಬ್ಬಳೇ ಎಲ್ಲ ಕೊಟ್ಟಿರೋದು, ನಮ್ಮ ಭಾರತ್ ನಗರಲ್ಲಿ ಇರೋರು ಎಲ್ಲರೂ ಇದ್ದಾರೆ ಸಾಕ್ಷಿಯರು, ಕೊಟ್ಟಿದ್ದೀವಿ. ಬಂಗಾರಪೇಟೆ ತಾಲೂಕಿನಲ್ಲಿ ಯಾರನ್ನ ಕೊಟ್ಟಿದ್ದಾರೆ ಸರ್ ವಾಪಸ್ಸು? ನಾನು ಕೊಟ್ಟಿದ್ದೀನಿ, ಕೊಡಿಸಿದ್ದೀನಿ ನಾನು. ಅಂದರೆ ಅವ್ರು ಮಾತಾಡೋದು ನಿಲ್ಲಿಸ್ಬೇಕು ಇನ್ನು ಮೇಲೆ. ಯಾಕೆ ನಾವೇನನ್ನ ಅವ್ರು ಮಾತು ಎತ್ತಾ ಇದ್ದೀವಿ?
ಕೋಲಾ ತಾಲೂಕಿನ ವೇಮಗಲ್ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಾಲ್ಕು ಬೈಕ್ಗಳನ್ನು ಬಂಧಿಸಿ ಅವರಿಂದ 17 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಾಲೂರು ನರಸಾಪುರ ಕೈಗಾರಿಕೆ ಪ್ರದೇಶ ಚಾಕರಸನಹಳ್ಳಿ ಗೇಟ್ ರಾಮಸಂದ್ರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದ ಹೊಸಕೋಟೆ ನಂದಿಗುಡಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ವೇಮಗಲ್ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದ ತಂಡ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿ 17 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದ 29 ವರ್ಷದ ವಿನೋದ್ ಕುಮಾರ್ ಶಿವಾರಪಟ್ಟಣ ಗ್ರಾಮದ 21 ವರ್ಷದ ಮಧು ಕುಮಾರ್ 20 ವರ್ಷದ ರವಿತೇಜ 20 ವರ್ಷದ ಮಾಲೂರಿನ ಕೃಷ್ಣಕುಮಾರ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಚೌರ್ದೇನಹಳ್ಳಿ ಗ್ರಾಮದ ಬೋವಿ ಜನಾಂಗದವರಿಗೆ ಸ್ಮಶಾನ ಹಾಗೂ ಸ್ಮಶಾನಕ್ಕೆ ಹೋಗಲು ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ನಾಲ್ಕು ಎಕರೆ 9 ಕುಂಟೆ ಸರ್ಕಾರಿ ಜಮೀನಿನಲ್ಲಿ ನಮ್ಮೂರಿನ ಸ್ಮಶಾನ ಎಂದು ಊರಿನ ಹಿರಿಯರು ತಿಳಿಸಿದ್ದು ಆ ಜಮೀನಿನಲ್ಲಿ ಕೆಲ ದಿನಗಳ ಹಿಂದೆಯಿಂದಲೂ ಸತ್ತವರನ್ನು ಈ ಭೂಮಿಯಲ್ಲಿ ಉಳುವುದು ನಡೆಯುತ್ತಿತ್ತು ಆದರೆ ಇಲ್ಲಿನ ಪ್ರಭಾವಿ ವ್ಯಕ್ತಿಗಳಾದ ಲಕ್ಷ್ಮೀನಾರಾಯಣ ಅವರು ಅಕ್ರಮವಾಗಿ ನಮ್ಮ ಊರಿನ ಸ್ಮಶಾನದ ಜಾಗವನ್ನು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಮಾಡಿಸಿಕೊಂಡು ಇದರ ಬಗ್ಗೆ ಸಾಕಷ್ಟು ದೂರುಗಳನ್ನು ಪತ್ರಗಳ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ತಮ್ಮ ಅಳಲನ್ನು ದೂಡಿಕೊಂಡಿದ್ದು ಇಂದು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿ ಮನವಿ ನೀಡಿದರು ಮಶಾನದಲ್ಲಿ ಒಂದು ಸರ್ಕಾರಿ ಖಾಲಿ ಜಾಗದಲ್ಲಿ ಇದ್ದಾಗ ಆ ಎಣಗಳನ್ನು ಉಣ್ತಾ ಇದ್ದರು ಆಗ ಆ ಟೈಮಕ್ಕೆ ಮಶಾನ ಅಂತ ಪಹಣಿ ಬಂದಿರಲಿಲ್ಲ ಉಣ್ತಿದ್ದ ಆದಾದ ಮೇಲೆ ಅದರಲ್ಲಿ ಎರಡು ಮಶಾನ ನಮ್ಮದು ಹಿರಿಯರಿದ್ದರೆ ಕೂಡ ಅದರಿಂದ ಆ ಎರಡು ಎಕರೆ ಒಳ್ಳೆ ಉಳುಮೆ ಉಳ್ಳುವಂಥ ಜಾಗವನ್ನು ಬೇರೆಯವ್ರಿಗೆ ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ ಯಾರು ಅಂದರೆ ಅವ್ರಿಗೆ ಜಮೀನು ಇಲ್ದಿರೋದಾದರೆ ಪರವಾಗಿಲ್ಲ ಅವ್ರಿಗೂ 106 ಎಕರೆ ಜಮೀನು ಇರೋರು ಗ್ರ್ಯಾಂಟ್ ಮಾಡಿಸ್ಕೊಂಡಿದ್ದಾರೆ ಈಗಿರುವಾಗ ಆ ಜಾಗದಲ್ಲಿ ಇನ್ನು ನಮಗೆ ಉಳಿದಿರೋ ಬಿಟ್ಟಿರೋಂಥ ಜಾಗ ಬರೀ ಕಲ್ಲು ಬಂಡೆ ಆ ಬಂಡೆಯಲ್ಲಿ ಮಶಾನಕ್ಕೆ ಅಗಿಬೇಕಾದ್ರೂ ಕಷ್ಟ ಇದೆ ಅದೇ ಜಾಗದಲ್ಲಿ ದಾರಿ ವ್ಯವಸ್ಥೆ ಕೂಡ ನಾವು ಎಣ ಬೀಳುವಂಥ ಪರಿಸ್ಥಿತಿ ಎಣ ತೊಗೊಂಡೋದ್ರೂ ಬಿದ್ದೋಗುವಂಥ ಪರಿಸ್ಥಿತಿಯಲ್ಲಿದೆ ಇದೇ ಥರ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದರೆ ನಮಗೆ ಉಳಕ್ಕೆ ಜಾಗ ಇಲ್ಲ ನಾವು ಅದೇ ಒಂದು ಎಣವನ್ನು ಅದೇ ಒಂದು ಮೃತದೇಹವನ್ನು ಇಲ್ಲಿಗೆ ತೊಗೊಂಬಂದು ಇಲ್ಲೇ ನಾವು ಹೋರಾಟಕ್ಕೆ ಕೂತ್ಕೊಂತೀವಿ ಇಲ್ಲವಾದಲ್ಲಿ ಇದೇ ಅದೇ ಹಣವನ್ನು ತೆಗೆದುಕೊಂಡು ವಿಧಾನಸೌಧವರೆಗೂ ಹೋಗುವಂತ ಅದು ಪಟ್ಟಣಗಳಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಆದರೆ ವಾಹನ ಸವಾರರು ಸಂಚರಿಸಬೇಕಾದ್ರೆ ತಮ್ಮ ಪ್ರಾಣಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಸಂಚರಿಸಬೇಕು ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವ ಹಿನ್ನೆಲೆ ರಾಜ್ಯ ಹೆದ್ದಾರಿ ನೀರಿನಲ್ಲಿ ಮುಳುಗಿ ಮೃತ್ಯುಕೂಪದ ರಸ್ತೆ ಗುಂಡಿಗಳಿಂದ ಅಂಗೈಯಲ್ಲಿ ಪ್ರಾಣ ಹಿಡಿದುಕೊಂಡು ಸಾಗುತ್ತಿರುವ ಸಾರ್ವಜನಿಕರು ನೀರಿನಲ್ಲಿ ಮುಳುಗುತ್ತಿರುವ ಮನೆಗಳು ಕುಸಿಯುವ ಹಂತಕ್ಕೆ ತಲುಪಿದೆ ಹೌದು ಇಂತಹದೊಂದು ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ಗ್ರಾಮದ ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆಯಲ್ಲಿರುವ ರಾಜ್ಯ ಹೆದ್ದಾರಿ ಈ ಗ್ರಾಮಕ್ಕೆ ಹೊಂದಿಕೊಂಡಿರುವ ಕುಂದನ ಕೆರೆ ತುಂಬಿ ಹರಿಯುವ ರಾಜಕಾಲುವೆ ಪಕ್ಕದ ಚಿನ್ನಕೋಟೆ ಕೆರೆ ಸೇರುವ ಮುನ್ನ ದಾಸರ ಹೊಸಹಳ್ಳಿ ಹೆದ್ದಾರಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಮೂಲಕ ಹಾದು ಹೋಗಬೇಕು ಆದರೆ ಇಲ್ಲಿ ಸೇತುವೆ ಅಕ್ಕಪಕ್ಕದ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆಗಳು ನಿರ್ಮಾಣವಾಗಿರುವ ಕಾರಣ ನೀರು ಹರಿಯಲಾಗದೆ ಸೇತುವೆ ಶಿಥಿಲಗೊಂಡಿದೆ ಅಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಕಸ ಕಡ್ಡಿ ಶೇಖರಣೆಯಾಗಿ ನೀರು ರಸ್ತೆಯ ಮೇಲೆ ಹರಿದು ರಸ್ತೆಗಳಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ ಅಲ್ಲಿ ಚಲಿಸುವ ಭಾರಿ ವಾಹನಗಳಿಂದ ಯಾವುದೇ ಸಮಯದಲ್ಲಾದರೂ ಸೇತುವೆ ಕುಸಿಯಬಹುದೆಂದು ಜನ ತಮ್ಮ ಪ್ರಾಣವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಸಾಗುತ್ತಿದ್ದಾರೆ ಬಂಗಾರಪೇಟೆ ಕೆಜಂ ಮುಖ್ಯ ರಸ್ತೆ ಆಗಿರ್ತದೆ ಕೆರೆ ಕೂಡಿ ಹೋದರೆ ಕುಂದನ ಕೆರೆಯಿಂದ ಚಿನ್ನಕೋಟೆ ಹೋಗುವ ಕೂಡಿ ಹೋದರೆ ಇಲ್ಲಿ ಸುಮಾರು ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಮೋರಿ ಮುಚ್ಚಲಿದ್ದು ಬಂಗಾರಪೇಟೆಯಿಂದ ಕೆಜಂ ಕಡೆ ಹೋಗುವ ವಾಹನಗಳು ಮತ್ತು ಇಲ್ಲಿರುವಂಥ ಸಾರ್ವಜನಿಕರು ಮನೆಗಳು ಸುಮಾರು ಇಲ್ಲಿ ಇವಾಗ ಒಂದು 7 ತಿಂಗಳಿಂದ ಹಿಂದುಗಡೆ ಮುಚ್ಚಿರ್ತಾರೆ ಮುಚ್ಚಿದ್ದು ಬಿ ಎಮ್ ಎಲ್ ಕಾರ್ಖಾನೆಯಿಂದ ಹೋಗುವಂಥ ವಾಹನಗಳು ಮತ್ತು ಈ ಬ್ರಿಡ್ಜು ಮುಚ್ಚಿರೋದ್ರಿಂದ ಇಲ್ಲಿ ತೊಂದರೆ ಆಗಿ ಬ್ರಿಡ್ಜ್ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಈ ಡ್ಯಾಮೇಜ್ ಆಗುವ ಸಾಧ್ಯತೆ ಇದ್ದು ನ್ಯಾಷನಲ್ ಹೈವೇ ಅವರು ಇಲ್ಲಿ ಹಾಕಿರುವಂಥ ತ್ಯಾಜ್ಯ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡುತ್ತಿದ್ದ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ
ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂತೆ ಮತ್ತು ಫುಟ್ಪಾತ್ ಮಳಿಗೆಗಳಿಗೆ ಹಾಗೂ ಖಾಸಗಿ ಬಸ್ ಗೇಟ್ಗಳಿಗೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪುರಸಭಾ ಅಧಿಕಾರಿಗಳು ಬಹಿರಂಗ ಹರಾಜು ಹಮ್ಮಿಕೊಂಡಿದ್ದರು. ಹರಾಜು ಮಾಡುವ 7 ದಿನದ ಮುನ್ನ ಸಾರ್ವಜನಿಕರಿಗೆ ಮಾಹಿತಿ ಮುಟ್ಟಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ಕರ್ನಾಟಕ ಜನಪರ ವೇದಿಕೆಯ ಮುಖಂಡರು ಆರೋಪಿಸಿ ಪುರಸಭಾ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಇನ್ನು ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ 1 ದಿನದ ಮುಂಚಿತವಾಗಿ ಅನುಮತಿ ಪಡೆದು ಪ್ರತಿಭಟಿಸಬೇಕಿತ್ತು. ಸಂಘಟಿತರು ನಿನ್ನೆಯಷ್ಟೇ ಹರಾಜು ಪ್ರಕ್ರಿಯೆ ಬಗ್ಗೆ ಮಾಹಿತಿ ಲಭ್ಯವಿದ್ದು ಸಮಯ ಸಿಗದ ಕಾರಣ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿದ ಕಾರಣದಿಂದ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ಸುಮಾರು 1 ಗಂಟೆಗಳ ಕಾಲ ಠಾಣೆಯಲ್ಲಿ ಇರಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಖಾಸಗಿ ಬಸ್ ಲೋಡರ್ಗಳು ಕಳೆದ ವರ್ಷ 2019 ರಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆದಿದ್ದು ಕೊರೋನಾ ಸಂಕಷ್ಟದಿಂದ ಮೊದಲ ವರ್ಷ 9 ತಿಂಗಳು ಹಾಗೂ ಎರಡನೇ ವರ್ಷ 3 ತಿಂಗಳಿಗೂ ಹೆಚ್ಚು ಲಾಕ್ಡೌನ್ ಆಗಿದ್ದ ಕಾರಣ ನಮ್ಮ ದುಡಿಮೆಯು ಕಡಿಮೆಯಾಗಿದೆ. ಅಷ್ಟರಲ್ಲಿ ಪುನಃ ಹರಾಜು ಹಾಕಿದರೆ ನಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ಈ ಹರಾಜು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಆಕ್ಚುಲಿ ಬೇಡ ಅಂತ ಆದ್ರೂ ಅವರಿಗೆ ಪೊಲೀಸ್ ಬಂದು ಇಟ್ಕೊಂಡು ಹೋಗಿದ್ದಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಆದ್ರೆಷ್ಟು ಇದು ಗೇಟ್ ಕ್ಯಾನ್ಸಲ್ ಮಾಡಿ, ಯಾರಿಗೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾವು ಶ್ರೀನಿವಾಸಪುರ ಸಿವಿಲ್ ಬಸ್ಗೆ ಆಕ್ಷನ್ ಕೂತ್ಕೊಂಡಿದ್ದೀವಿ. ಅದು 2019 ಆಕ್ಷನ್ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.